ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣ್ಕುದ್ ವಡೆ ಅದ್ರಾಗೂ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದ್ರೆ ನಮ್ಮ ಅತ್ತಿ ಮಾಡಿ ತೋರ್ಸಕತ್ತಾರು ಬರ್ರಿ ಹಂಗಾದ್ರೆ ಇವತ್ತಿನ ಸ್ಪೆಷಲ್ ಜುಣಕುದ್ ಒಡಿ ಹೆಂಗೆ ಮಾಡೋದು ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನಾನು ಯಾವುದೋ ರೆಸಿಪಿ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದು ತಲುಪ್ತಾವೆ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋನು ಗಟ್ಟಿ ಜಿನಕ ಮಾಡ್ಕೊಳ್ಳೋದಕ್ಕೆ ಮೊದಲು ಹಸಿ ಖಾರ ಮಾಡ್ಕೋಬೇಕು ಹಸಿ ಖಾರ ಮಾಡ್ಕೊಳ್ಳೋದಕ್ಕೆ ಮೇನ್ ಮೆಣ್ಸಿನ್ಕಾಯಿ ಬೇಕಾ ಬೇಕು ನೋಡಿರಿ ಹಸಿ ಮೆಣಸಿನ್ಕಾಯಿ ಒಂದು ಏಳು ಹಸಿಮೆಣಸಿನ್ಕಾಯಿ ತೊಗೊಂಡೇವು ನಾವು ನಿಮಗೆ ಇನ್ನೂ ಖಾರ ಬೇಕಪ್ಪ ಅಂದ್ರೆ ಇನ್ನೂ ಜಾಸ್ತಿ ಹಸಿ ಮೆಣಸಿನ್ಕಾಯಿ ತೊಗೊಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಜ್ಕೊಳತ್ತಾರೆ ನೋಡ್ರಿ ಕಲ್ಲಾಗ ನೀವು ಕಲ್ಲಾಗ ಜಜ್ಕೊಳಕ್ಕೆ ಆಗೋದಿಲ್ಲ ಅಂದ್ರೆ ಸೀದಾ ಮಿಕ್ಸಿ ಜಾರ್ ಒಳಗೆ ಪೇಸ್ಟ್ ಮಾಡ್ಕೋಬೋದು ಈಗ ಹಸಿ ಮೆಣಸಿನ್ಕಾಯಿನ ಅರ್ಧ ಮರ್ಧ ಜಜ್ಕೊಂಡು ಆಗೈತಿ ಇದಕ್ಕೆ ಒಂದೂವರೆ ಚಮಚದಷ್ಟು ಜೀರಿಗೆ ಹಾಕ್ಕೋಬೇಕು ನೋಡ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದೇ ಸಾರಿ ಕಲ್ಲಾಗ ಹಾಕಿ ಕುಟ್ಕೊಳ್ಳೋದಕ್ಕಿಂತ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಈ ಥರ ಹಾಕಿ ಕುಟ್ಕೊತ ಹೋಗಬೇಕು ಒಂದೇ ಸಾರಿ ಹಾಕೋದ್ರಿಂದ ಅಷ್ಟು ಚೆಂದಾಗೆ ನುಣ್ಣಗೆ ಪೇಸ್ಟ್ ಆಗೋದಿಲ್ಲ ಹಾಗಾಗಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕೊಂತ ಚೆಂದಾಗೆ ಕುಟ್ಕೊತ ಹೋಗಬೇಕು ಸ್ವಲ್ಪ ಟೈಮ್ ಹಿಡಿತೈತೆ ನಾವು ಮಿಕ್ಸಿ ಜಾರ್ ಒಳಗೆ ಮಾಡ್ಕೊಳ್ಳೋದ್ಕಿಂತ ನೋಡಿರಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಈ ಥರ ಉಪ್ಪು ಹಾಕಿ ಕುಟ್ಟೋದ್ರಿಂದ ಹಸಿ ಖಾರ ಚೆನ್ನಾಗೆ ಪೇಸ್ಟ್ ಆಗ್ತೈತಿ ರುಚಿ ಬರ್ತೈತೆ ಹಂಗಾಗಿ ಅದಾದಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನು ಸುಲಿದಿಟ್ಕೊಂಡಿತ್ತು ಇಟ್ಕೊಂಡಿತ್ತು ಅದನ್ನಷ್ಟು ಹಾಕಿ ಕುಟ್ಕೋಬೇಕು ನೋಡ್ರಿ ಚೆನ್ನಾಗೆ ಈ ಥರ ಕಲ್ಲೊಳಗೆ ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಹದಿನೈದು ದಿನದ ಗಂಟ್ಲೆ ಹಸಿ ಖಾರ ಫ್ರೆಶ್ ಆಗೇ ಇರ್ತೈತಿ ನೀವು ಫ್ರಿಜ್ ಒಳಗೆ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇದನ್ನು ನಾವು ರೊಟ್ಟಿ ಜೋಡಿ ಕೂಡ ತಿನ್ಬೋದು ಹಸಿ ಖಾರ ಎಣ್ಣೆ ಭಾಳ ರುಚಿ ಇರ್ತೈತಿ ನೋಡ್ರಿ ಈಗ ಹಸಿ ಖಾರ ರೆಡಿ ಆಯಿತು ಇಷ್ಟು ಜಜ್ಕೊಂಡ್ರೆ ಸಾಕು ಇದಕ್ಕಿಂತ ಪೇಸ್ಟ್ ಆಗೋ ಅವಶ್ಯಕತೆ ಏನಿಲ್ಲ ಹಳೆ ಕಾಲದಾಗೆಲ್ಲ ಮಿಕ್ಸಿ ಎಲ್ಲ ಎಲ್ಲಿದ್ದವು ರೀ ಅವಾಗೆಲ್ಲ ಕಲ್ಲೊಳಗೆ ಕುಟ್ಟಿ ಮಾಡ್ತಿದ್ರು ರುಚಿನೂ ಜಾಸ್ತಿ ಇರ್ತಿತ್ತು ಹೆಲ್ದಿನೂ ಜಾಸ್ತಿ ಇರ್ತಿದ್ವು ಅವಾಗಿನ ನಡಿಗೆ ಎಲ್ಲ ಈಗೆಲ್ಲ ನಾವು ಪಟ್ ಪಟ್ ಅಂತ ಮಾಡಿಟ್ಬಿಡ್ತೇವೆ ಅದರೊಳಗೆ ಏನೂ ಶಕ್ತಿನೇ ಇರೋದಿಲ್ಲ ಈ ಜಿನಕು ವಡೆ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಎಲ್ಲ ಫಂಕ್ಷನ್ ಒಳಗೂ ಇದ್ದ ಇರ್ತತ್ತಿದ್ದು ಅದ್ರ ಜೋಡಿ ಎಲ್ಲಾದರೂ ಬುತ್ತಿ ಕಟ್ಕೊಂಡು ಹೋಗುವಾಗ ಯಾರಾದರೂ ಗೆಸ್ಟ್ ಊಟಕ್ಕೆ ಬರ್ತೇನೆ ಅಂದಾಗಂತೂ ಇದು ಜುಣ್ ವಡೆ ಕಾಳು ಪಲ್ಯ ಬದ್ನೆಕಾಯಿ ಎಣ್ಣೆಗಾಯಿ ಅಂತೂ ಮೀನು ಇದ್ದೇ ಇರ್ತಾವೆ ಸೊ ಫೈನಲ್ ಆಗಿ ಹಸಿ ಖಾರ ನೋಡಿ ರೆಡಿ ಆಯ್ತು ಈಗ ಅದಾದಮೇಲೆ ಈಗ ಜುನ್ ವಡೆ ಒಡೆ ಮಾಡೋಕೆ ಒಗ್ಗರಣಿಗೆ ಒಂದು ದೊಡ್ಡ ಚಮಚ ಆದಷ್ಟು ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ರುಚಿ ಜಾಸ್ತಿ ಆಗ್ತತಿ ಎಣ್ಣೆ ಚೆಂದಾಗೆ ಈಗ ಹಂಗ ಒಗ್ಗರ್ನಿಗೆ ಏನೇನು ಬೇಕಲ್ಲ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಅದಾವೆ ನೋಡ್ರಿ ಇಲ್ಲೇ ಸಾಸ್ವಿ ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ಹಸಿ ಖಾರ ಅರಿಶಿನ ಉಪ್ಪು ಮೀನು ಕಡಲೆ ಹಿಟ್ಟು ಎಲ್ಲ ಸಾಮಗ್ರಿನೂ ರೆಡಿ ಮಾಡಿ ಇಟ್ಕೊಂಡೇವಿ ಈಗ ಎಣ್ಣೆ ಕಾದ್ಮೇಲೆ ಒಂದು ಚಮಚ ಆದಷ್ಟು ಸಾಸಿವೆ ಹಾಕ್ಬೇಕು ನೋಡ್ರಿ ಅದಾದಮೇಲೆ ಒಂದು ಚಮಚ ಜೀರಿಗೆ ಹಾಕ್ಕೋಬೇಕು ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಹಾಕ್ಕೋಬೇಕು ನೋಡ್ರಿ ಈಗ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡತ್ತಿ ಅದನ್ನು ಕೂಡ ಈಗ ಹಾಕಬೇಕು ಉಳ್ಳಾಗಡ್ಡಿ ಹಾಕ್ಕೊಂಡಾದ್ಮೇಲೆ ಒಂದು ಹೆಸಳಷ್ಟು ಕರ್ಬೇವನ್ನ ಕೂಡ ಹಾಕ್ಕೋಬೇಕು ನೋಡ್ರಿ ಈಗ ಒಗ್ಗರಣೆ ಒಳಗೆ ಅದಕ್ಕಿಂತ ಮೊದಲು ಲೈಟಾಗೆ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳತ್ತಾರ ನೋಡ್ರಿ ನಮ್ಮತ್ತಿ ಜಾಸ್ತಿ ಏನು ಬೇಡ ಒಂಚೂರು ಫ್ರೈ ಮಾಡ್ಕೋಬೇಕಷ್ಟ ಈಗ ಒಂದು ಹೆಸ್ರು ಕರಿಬೇವು ಸೇರಿಸ್ಕೊಂಡೆವು ನೋಡ್ರಿ ಉಳ್ಳಾಗಡ್ಡಿ ಕರ್ಬೇವನ್ನ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನೋಡ್ರಿ ಆಲ್ರೆಡಿ ಹಸಿ ಖಾರ ಮಾಡಿ ಇಟ್ಕೊಂಡೇವಲ್ಲ ಅದನ್ನು ಕೂಡ ಸೇರಿಸ್ಕೊಳಕತ್ತೈತಿ ನಿಮಗೆ ಖಾರ ನೋಡ್ಕೊಂಡು ಹಾಕೋರಿ ಕೆಲವೊಬ್ರು ಖಾರ ಖಾರವಾಗಿ ಇಷ್ಟಪಡ್ತಾರೋ ಕೆಲವೊಬ್ಬರು ಮೀಡಿಯಮ್ ಆಗಿ ಇಷ್ಟಪಡ್ತಾರೋ ಸೊ ನಿಮ್ಗೆ ಯಾವ ರೀತಿ ಬೇಕು ನೋಡಿಕೊಂಡು ಹಸಿ ಖಾರನ ಸೇರಿಸ್ಕೋರಿ ಆದರೂ ಜುನ್ಕದ ವಡಿ ಖಾರ ಖಾರವಾಗಿ ಇದ್ರೆ ಒಂದು ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು ರೊಟ್ಟಿ ಜೋಡಿ ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಸೇರಿಸ್ಕೋಬೇಕು ಭಾಳಹಣ್ಣು ಟೈಮ್ ತೊಗೊಳೋದಿಲ್ರಿ ಈ ಜುನ್ಕದ ವಡಿ ಮಾಡೋಕ್ಕೆ ಅಗದಿ ಸರಳ ಈಝಿ ಐತಿ ಯಾರಾದರೂ ಗೆಸ್ಟ್ ಬಂದಾಗಂತೂ ರೊಟ್ಟಿ ಜೋಡಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅರ್ಶಿನದ ಪುಡಿನ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವುದೇ ಪಲ್ಯ ಆಗಲಿ ಈ ಥರ ಜುನ್ಕದ ಒಡೆ ಆಗಲಿ ಬದನೆಕಾಯಿ ಎಣ್ಗಾಯಿ ಆಗಲಿ ಎಲ್ಲದಕ್ಕೂ ಹಸಿ ಖಾರನ ನಾವು ಯೂಸ್ ಮಾಡ್ತೇವೆ ಜೊತೆಗೆ ಹಸಿ ಖಾರನ ಒಳ್ಳೆ ಟೇಸ್ಟ್ ಕೊಡ್ತೈತಿ ಈ ಪಲ್ಯಕ್ಕೆಲ್ಲ ಸೊ ನೋಡಿರಿ ಈಗ ಒಗ್ಗರಣೆ ಎಲ್ಲ ಚೆಂದಾಗೆ ಫ್ರೈ ಆಗೈತಿ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಾಗಿ ನೆನೆಸಿಟ್ಟಿತ್ತು ಅದನ್ನು ಸಹಿತ ಈಗ ಒಗ್ಗರಣೆಯಾಗ ಸೇರಿಸ್ಕೋಬೇಕು ಈಗೆಲ್ಲ ನಾವು ಪಲ್ಯಕ್ಕೆಲ್ಲ ಟೊಮೆಟೊ ಹಣ್ಣು ಸೇರಿಸ್ಕೋತೀವ್ರಿ ಮೊದಲೆಲ್ಲ ಈ ಥರ ಹುಣಸೆ ಹಣ್ಣಿನ ಹುಳಿನ ಸೇರಿಸ್ಕೊತಿದ್ರು ನೋಡ್ರಿಗ ಇದನ್ನು ಸೇರಿಸ್ಕೊಂಡಾಯಿತು ಹುಣಸೆ ಹಣ್ಣಿನ ರಸಾನ ಈಗ ಹಣ್ಣಿನ ರಸ ಹಾಕಿ ಬಂದಮೇಲೆ ಸ್ವಲ್ಪ ಬೆಲ್ಲ ಹಾಕಲೇಬೇಕು ಬೆಲ್ಲ ಮತ್ತು ಹುಳಿ ಎಲ್ಲ ಈಕ್ವಲ್ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಅದಾದ್ಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿನೂ ಹಾಕೈತಲ್ಲ ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೈತಿ ನೋಡ್ರಿ ಆಲ್ರೆಡಿ ಹಸಿ ಖಾರಕ್ಕೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕ್ರಿ ಯಾಕಂದ್ರೆ ಉಪ್ಪು ಜಾಸ್ತಿ ಆಗ್ಬಿಡ್ತತಿ ಒಗ್ಗರ್ಣೆ ಎಲ್ಲ ರೆಡಿ ಆಗೈತಲ್ರಿ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಳತ್ತೇವ ನೋಡ್ರಿ ಒಗ್ಗರ್ನಾಗ ಒಂದು ಅಷ್ಟು ಕಡಲೆ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತತಿ ಇದಕ್ಕಿಂತ ಜಾಸ್ತಿ ಆದ್ರೂ ಭಾಳ ತೆಳಗಾಕತಿ ನೀರು ಇದಕ್ಕಿಂತ ಕಮ್ಮಿ ಆದ್ರೂ ಭಾಳ ಗಟ್ಟಿಯಾಗಿಬಿಡ್ತತಿ ಹಾಗಾಗಿ ಒಂದೂವರೆ ಅಷ್ಟು ನೀರನ್ನು ಸೇರಿಸ್ಕೊಳತ್ತೈತಿ ಸೇಮ್ ಇದ ಕಪ್ ಅಳತಿ ಒಳಗೆ ನಾನು ಕಡಲೆ ಹಿಟ್ಟನ್ನು ಈಗ ಆಲ್ರೆಡಿ ಸೈಡ್ ಇಟ್ಟೇನಿ ಅಲ್ಲಿ ನಿಮಗೆ ಕನಸಾಕತ್ತಿರ್ಬೋದು ಈಗ ಇದು ಚೆಂದಾಗೆ ಕುದಿ ಬರಬೇಕು ಒಗ್ಗರ್ಣಿ ಒಂದು ಐದು ನಿಮಿಷ ಜೋರು ಉರಿ ಒಳಗೆ ಕುದಿಸ್ಕೊಂಡ್ರೆ ನೀರು ಕುದಿ ಬರ್ತತ್ತಿ ಜುಣ್ ಕುದ್ ಈಗ ನೋಡ್ರಿ ಐದು ನಿಮಿಷ ಆಗೈತಿ ಜುಣ್ ವಡಿ ಮಾಡೋಕೆ ನೀರು ಕುದಿ ಬಂದತ್ತಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ಥರ ಕೈ ಒಳಗೆ ಈ ಥರ ತಿರ್ಗಿಸ್ಕೊಂತ ಹೋಗಬೇಕು ಒಂದು ಕೈಯಿಂದ ಹಿಟ್ಟು ಹಾಕ್ತಿರ್ಬೇಕು ಇನ್ನೊಂದು ಕೈಯಿಂದ ತಿರ್ಗಿಸ್ತಿರ್ಬೇಕು ನೋಡ್ರಿ ಈ ಥರ ಇಲ್ಲ ಅಂದ್ರೆ ಒಂದು ಚೂರು ಲೇಟ್ ಹಿಟ್ಟು ಗಂಟಾಗಿ ಬಿಡ್ತೈತಿ ಮತ್ತು ಜುನ್ಕುದ್ ಹೊಡಿಯೂ ಚಲೋ ಬರೋದಿಲ್ಲ ಕೆಲವೊಬ್ರು ಏನು ಮಾಡ್ತಾರಂದ್ರೆ ಡೈರೆಕ್ಟಾಗಿ ಕಡಲೆ ಹಿಟ್ಟನ್ನು ನೀರೊಳಗೆ ಮಿಕ್ಸ್ ಮಾಡಿ ಕುದಿಯೋ ನೀರಿಗೆ ಸೇರಿಸ್ಕೊಂಡ್ಬಿಡ್ತಾರ ಬಟ್ ಆದಷ್ಟು ರುಚಿ ಕೊಡೋದಿಲ್ಲ ಆಗಲಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಈ ಥರ ಅದು ಜುಣ್ಕುದ್ ರುಚಿ ಬರ್ತೈತಿ ಡೈರೆಕ್ಟಾಗಿ ನೀರು ಜೊತೆ ಸೇರಿಸ್ಕೊಂಡು ಆ ಥರ ನಾವು ಶಾರ್ಟ್ಕಟ್ ಒಳಗೆ ಮಾಡಿಬಿಟ್ರೆ ಅಷ್ಟು ರುಚಿ ಕೊಡೋದಿಲ್ಲ ಸ್ವಲ್ಪ ಕಷ್ಟ ಆದ್ರೂ ನೀವು ಈ ಮೆಥಡ್ ಒಳಗೆ ಮಾಡಿ ನೋಡ್ರಿ ಭಾಳ ರುಚಿ ಬರ್ತೈತಿ ಜುನ್ಕುದಡಿ ನೋಡಿರಿ ಈಗ ಈ ಥರ ಹಿಟ್ಟು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಗಂಟಾಗ್ದಂಗೆ ಹೋಗಬೇಕು ಈಗ ರಾಗಿ ಮುದ್ದೆ ಎಲ್ಲ ಮಾಡ್ತೇವಲ್ರಿ ಆ ಥರನ ಇದು ಸೇಮ್ ಹಂಗೆ ಮಾಡಬೇಕು ಇಷ್ಟಿಷ್ಟು ಹಿಟ್ಟು ಸೇರಿಸ್ಕೊತ ಸೇರಿಸ್ಕೊತ ಹೋಗಬೇಕು ಲಾಸ್ಟ್ ಲಾಸ್ಟಿಗೆ ಏನು ಕಷ್ಟ ರೀ ಈ ಥರ ಹಿಟ್ಟು ಗಟ್ಟಿ ಆದಮೇಲೆ ಸ್ಟಾರ್ಟಿಂಗ್ ಅಷ್ಟೇ ಒಂಚೂರು ಹಿಟ್ಟನ್ನು ಹಾಕಬೇಕಾದ್ರೆ ಕುದಿಯೋ ನೀರಿಗೆ ಕೈ ಫಾಸ್ಟಾಗಿ ತಿರುಗ್ತಿರ್ಬೇಕು ಈ ಥರ ನೋಡಿರಿ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯ್ತು ಒಂಚೂರು ಗಂಟಾಗಿಲ್ಲ ತಳ ಬಿಡ್ಬೇಕು ಈ ಥರ ಈ ಥರ ತಳ ಬಿಟ್ರನ ಅದು ಪರ್ಫೆಕ್ಟಾಗಿ ಜುನ್ಕುದ್ ವಡಿ ಬರ್ತಾವು ತಳ ಹಿಡಿಯೋಕೈತೆ ಅಂದ್ರೆ ಏನಕ್ಕೆ ಅಂದರೆ ನೀರು ಭಾಳ ಆಗಿರ್ತೈತಿ ಜುನ್ಕುದ್ ವಡಿ ಅಲ್ಲೇ ಅಂಡ್ಗಳೆ ಶುರು ಆಗ್ತಾವು ಸೊ ನೋಡ್ರಿ ಈಗ ಒಂದು ಐದು ನಿಮಿಷ ಸಣ್ಣ ಉರಿ ಒಳಗೆ ಬೇಯಕ್ಕೆ ಬಿಡಬೇಕು ಈ ಥರ ಮುಚ್ಚಳ ಮುಚ್ಚಿ ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡ್ರೆ ಚಲೋ ರೀ ಇಲ್ಲ ಅಂದರೆ ತಳ ಹಿಡ್ದು ಬಿಡ್ತತಿ ಈಗ ಐದು ನಿಮಿಷ ಆಯಿತು ನೋಡ್ರಿ ಹಿಟ್ಟು ಚೆಂದ ಬೆಂದತಿ ಈಗ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕಿ ಥರ ಹಿಟ್ಟನ್ನು ಜುಣಕದ್ ಹಿಟ್ಟನ್ನು ನೋಡ್ರಿ ಎಷ್ಟು ಚೆಂದ ತಳ ಬಿಡತತಿ ಜುಣಕುದ್ ವಡಿ ಮಾಡೋಕೆ ಒಳ್ಳೆ ಹದ ಬಂದ ನೋಡ್ರಿ ಈಗ ಇಷ್ಟಾದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೋಬೇಕು ಬರ್ರಿ ಈಗ ಜುಣ್ಕದ್ ವಡಿ ಮಾಡ್ಕೊಳ್ಳೋನು ನೋಡ್ರಿ ಈಗ ಇದನ್ನು ಕೆಳಗೆ ಇಟ್ಕೋಬೇಕು ನೋಡ್ರಿ ಈ ಥರ ಚಪಾತಿ ಮನೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಸವರಬೇಕು ಕೆಲವೊಬ್ರು ಹೆಂಗಂದ್ರೆ ಅಂದ್ರೆ ನಾವು ಊಟ ಮಾಡ್ತೇವಲ್ಲ ಪ್ಲೇಟು ಅದ್ರಾಗನ ಈ ಥರ ಎಣ್ಣೆ ಹಚ್ಚಿ ಜುನ್ ಕುದ್ ಒಡಿ ಬಡೀತಾರೋ ಕೆಲವೊಬ್ರು ಈ ಥರ ಚಪಾತಿ ಮನೆಗೂ ಜುಣ್ ಕುದ್ ಒಡಿ ಈ ಥರ ಬಡ್ದು ಸೊ ಈಗ ನೋಡಿರಿ ಎಣ್ಣೆ ಎಲ್ಲ ಸವ್ಕೊಂಡು ಆಗೇತಿ ಈ ಥರ ಎಣ್ಣೆ ಸವರೋದ್ರಿಂದ ಜುಣ್ ಕುದ್ ಒಡಿ ನೋಡ್ರಿ ಈಗ ಎಲ್ಲ ಹಿಟ್ಟನ್ನು ಚಪಾತಿ ಮನೆ ಮೇಲೆ ಹಾಕ್ಕೋಬೇಕು ಹಿಟ್ಟು ಜಾಸ್ತಿ ಐತಿ ಅಂದರೆ ನೀವು ಇನ್ನೂ ಅಗಲವಾದ ಪ್ಲೇಟ್ ತೊಗೋಬೋದು ಪರಾತು ಆ ಥರ ದೊಡ್ಡ ದೊಡ್ಡ ಪ್ಲೇಟು ತೊಗೋಬೋದು ನೋಡ್ರಿ ಈಗ ನಾವು ಒಂದು ಸಣ್ಣ ಕಪ್ ಒಳಗೆ ಮಾಡ್ಯವಲ್ಲ ಹಾಗಾಗಿ ಈ ಥರ ಚಪಾತಿ ಮನೆ ಆದರೆ ಸಾಕು ನೋಡ್ರಿಗ ಜುನ್ಕದ ಹಿಟ್ಟು ಭಾಳ ಬಿಸಿ ಇರ್ತೈತೆ ರೀ ನೋಡ್ಕೊಂಡು ಈ ಥರ ನೀವು ಬಡಿಬೇಕು ನಿಮ್ಗೆ ಭಾಳ ಬಿಸಿ ಅನ್ಸತ್ತಪ್ಪ ಅಂದ್ರೆ ಈ ಚಟ್ನಿ ಕಪ್ಪು ಸನ್ ಪ್ಲೇಟ್ ಇರ್ತಾವಲ್ಲ ಅದನ್ನು ತೊಗೊಂಡು ಲೈಟಾಗಿ ಪ್ರೆಸ್ ಮಾಡಿದ್ರೂ ಅಗಲಾಗ್ತೈತಿ ಹಿಟ್ಟು ನೋಡಿರಿ ಈ ಥರ ಎಲ್ಲ ಬಡಿಬೇಕು ನಮ್ಮ ಅತ್ತಿಗೆ ರೂಢಿ ಇರೋದ್ರಿಂದ ಬಿಸಿ ಬಿಸಿ ಇರೋ ಹಿಟ್ಟನ್ನು ಕೈಯಿಂದ ಬಡ್ಯತಾರ ಅವರು ಇದ್ರ ಮೇಲೆ ಬಿಳಿ ಎಳ್ಳು ಹಾಕೋಬೇಕು ನೋಡ್ರಿ ಎಲ್ಲ ಕಡೆ ನೋಡಿರಿ ಈ ಥರ ಎಲ್ಲ ನೋಡೋಕು ಚೆಂದ ಅನ್ನಿಸ್ತತಿ ಮತ್ತು ರುಚಿನೂ ಜಾಸ್ತಿ ಇರ್ತೈತಿ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಎಲ್ಲ ಕಡೆ ಹಾಕ್ಕೋಬೇಕು ನೋಡಿರಿ ಈ ಥರ ಬಿಳಿ ಎಳ್ಳು ಕೊತ್ತಂಬ್ರಿ ಇದೆಲ್ಲ ಇರಲಿಲ್ಲ ಅಂದ್ರೆ ವಡೆ ಒಡೆ ಚೆಂದ ಇರೋಂಗಿಲ್ಲ ಅದು ಜುಣ್ಕುದ್ ಒಡೆನೂ ಅನ್ಸೋದಿಲ್ಲ ರೀ ಈಗ ತುರ್ಕೊಂಡಿರೋ ಒಣ ಕೊಬ್ಬರಿನ ನೋಡಿರಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೀವು ಇಷ್ಟೆಲ್ಲ ಮಾಡಿ ಜುಣಕುದ್ ವಡಿ ಮಾಡಬೇಕಾದ್ರೆ ಕೋತಂಬ್ರಿ ಬಿಳಿ ಎಳ್ಳ ಮತ್ತು ಒಣ ಕೊಬ್ಬರಿ ಹಾಕಿದ ಮಾಡಿಬಿಟ್ರಂತೂ ಅದು ಜುಣ್ಕುದ್ ವಡಿ ಥರ ಅನ್ಸೋದೇ ಇಲ್ಲ ಸೊ ನೋಡಿರಿ ಈಗ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ಮೇಲೆ ಮತ್ತೆ ತಟ್ಕೋಬೇಕು ಇಲ್ಲ ಅಂದ್ರೆ ನಾವು ಒಡಿ ಮಾಡ್ತಿರ್ತೇವಲ್ಲ ಪೀಸ್ ಪೀಸು ಆವಾಗ ಬಿಳಿ ಎಳ್ಳೆಲ್ಲ ಕೆಳಗೆ ಬಿಳೋಕೆ ಶುರು ಆಗ್ತವೆ ಸೊ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಂಬಿಟ್ರೆ ಚೆಂದಾಗಿ ಅಂಟ್ಕೋತಾವೆಲ್ಲ ಕಡೆ ಬಿಳಿ ಎಳ್ಳ ಕೊಬ್ಬರಿ ಕೊತ್ತಂಬ್ರಿ ಎಲ್ಲ ಈಗಲೂ ರೀ ಇದು ಉತ್ತರ ಕರ್ನಾಟಕದಾಗ ನಾವು ಬೇರೆ ಊರಿಗೆ ಬೇರೆ ಮನೆಗಳಿಗೆ ಎಲ್ಲ ಬುತ್ತಿ ಕಟ್ಟಿ ಕೊಡ್ತಿರ್ತೇವಲ್ಲ ಆವಾಗ ಜುಣ್ಕದ್ ಒಡಿ ಮಾಡಿದಾಗ ಯಾರೂ ಅದು ಒಂಥರ ಪರ್ಫೆಕ್ಟಾಗಿ ಬುತ್ತಿ ಕಟ್ಟೇವಂತ ಅನ್ಸೋದೇ ಇಲ್ಲ ಜುಣಕುದ್ ಒಡಿ ಇರ್ಲಿಕ್ಕೆ ಈ ಥರ ಚಾಕು ತೊಗೊಂಡು ನೀವು ಈ ಥರ ತಟ್ಟಿದಾದ್ಮೇಲೆ ಹದಿನೈದು ನಿಮಿಷ ಬಿಟ್ಟು ಕೊರ್ಕೋಬೇಕು ಅವಾಗಿಂದ ಆವಾಗ ಕೊರ್ಕೊಳಕ್ಕೆ ಹೋದ್ರೆ ಹಿಟ್ಟು ಗಟ್ಟಿಯಾಗಿರೋದಿಲ್ಲ ಎಲ್ಲ ಒಂಥರ ಪುಡಿ ಪುಡಿ ಆದಂಗೆ ಶುರು ಆಗ್ತೈತಿ ಜುನ್ಕುದ್ ಹೊಡಿ ನಿಮ್ಗೆ ಶಂಕರಪಾಳಿ ಮಾಡ್ಕೊಳ್ತೀರಲ್ಲ ಆ ರೀತಿ ಶೇಪ್ ಬೇಕಂದ್ರೆ ಅದು ರೀತಿ ನೀವು ಮಾಡ್ಕೋಬಹುದು ಇಲ್ಲ ಅಂದರೆ ಚೌಕ್ ಚೌಕಾಗಿನೂ ಕಟ್ ಮಾಡ್ಕೋಬಹುದು ನೋಡಿರಿ ಈ ಥರ ಚಾಕುವಿಂದ ಯಾವ ಸೈಜ್ ಬೇಕು ಯಾವ ಶೇಪ್ ಬೇಕಲ್ಲ ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ ನೀವು ನೀರನ್ನು ಕರೆಕ್ಟಾಗಿ ಹಾಕಿಬಿಟ್ರೆ ಜುಣ್ಕುದ್ ವಡಿ ಮಾಡೋದೇನು ಕಷ್ಟನ ಅನಿಸೋದಿಲ್ಲ ನೀರು ಸ್ವಲ್ಪ ಕಡಿಮೆ ಆದ್ರೂ ಜುಣ್ಕುದ್ ವಡಿ ಸ್ವಲ್ಪ ಅಷ್ಟು ಚಲೋ ಬರೋದಿಲ್ಲ ಜಾಸ್ತಿ ಆದ್ರೂ ಅಷ್ಟು ಚಲೋ ಬರೋದಿಲ್ಲ ಪರ್ಫೆಕ್ಟ್ ಅಳತಿಯೊಳಗೆ ನೀರು ಹಾಕಿಬಿಟ್ರೆ ಪರ್ಫೆಕ್ಟಾಗಿ ಜುಣ್ಕುದ್ ವಡಿ ಬಂದ ಬರ್ತಾವೆ ಕೆಲವೊಬ್ಬರು ಭಾಳ ಕಷ್ಟ ಏನೋ ಅನ್ಕೊಂಬಿಡ್ತಾರೆ ಜುಣ್ಕುದ್ ವಡಿ ಮಾಡೋದು ಅಷ್ಟೊಂದು ಕಷ್ಟ ಏನಿಲ್ಲ ನಿಮಗೆ ಆಲ್ರೆಡಿ ನಾನು ನೋಡ್ರಿ ಈಗ ತೋರಿಸಿದ್ದೀನಿ ಅಷ್ಟು ಈಸಿ ಐತೆ ನಮ್ಮ ನಮ್ಮತ್ತೆ ತೋರಿಸ್ಕೊಟ್ಟಾರು ಸೊ ಫೈನಲ್ಲಾಗಿ ಜುಣ್ಕುದ್ ಒಡಿನ ಕಟ್ ಆಯಿತು ನೋಡ್ರಿ ಈ ಥರ ಒಂದೊಂದೇ ಒಂದೊಂದೇ ತೆಗ್ದಿಡಾತಾರೋ ಎಷ್ಟು ಚಂದ ಬಂದ ನಿಮಗೆ ಕಾಣಿಸೋಕತ್ತಿರ್ಬೋದು ಈ ಜುಣಕುದ್ ಒಡಿನ ಕೆಲವೊಂದು ಕಡೆ ಒಣ ಖಾರನೂ ಹಾಕಿ ಮಾಡ್ತಾರೋ ಕೆಲವೊಂದು ಕಡೆ ಹಸಿ ಖಾರನೂ ಹಾಕಿ ಮಾಡ್ತಾರೋ ಎರಡೂ ಟೇಸ್ಟ್ ಚಲೋನ ಆಗ್ತಾವು ಕೆಲವೊಬ್ಬರಿಗೆ ಹಸಿ ಖಾರ ಆಗಿ ಬರೋದಿಲ್ಲ ಅಂದರೆ ಒಣ ಖಾರನೂ ಕೂಡ ಹಾಕೋಬೋದು ಸೊ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣ್ಕುದ್ ವಡೆ ರೆಡಿ ಅದು ನೋಡ್ರಿ ಬರ್ರಿ ಈಗ ನಮ್ಮ ಅತ್ತೆ ಏನು ಹೇಳ್ತಾರಂತ ಕೇಳೋನು ಈ ಥರ ಜುನಕ ನೀವು ಮಾಡಿ ನೋಡ್ರಿ ರೊಟ್ಟಿ ಜೊತೆ ಚಪಾತಿ ಗೊಂಜಾಳ ರೊಟ್ಟಿ ಚಜ್ಜಿ ರೊಟ್ಟಿ ಎಲ್ಲ ಥರ ಗುಡಿ ರುಚಿ ಬರ್ತೈತಿ ನಾವು ನೀವು ಮತ್ತೆ ತಗೊಂಡ್ರೆ ನಮಸ್ಕಾರ